ಈಗ ಬೆಂಗಳೂರಲ್ಲಿರೋರೆಲ್ಲ ಎಲ್ಲ ಮೂಲ ಬೆಂಗಳೂರಿನವ್ರ, ಇವ್ರು ಬೆಂಗಳೂರಿನವ್ರ, ಅದೆಲ್ಲ ಹೇಳೋರಲ್ಲ ದೊಡ್ಡರಳ್ಳಿ ಅಂತ, ಇವ್ರು ಬೆಂಗಳೂರು ಮೂಲನ. ಇವತ್ತು ರಾಮನಗರ ಅದೇನ ಹೇಳೋರಲ್ಲ, ಕನಕಪುರ, ರಾಮನಗರ, ಮಾಗಡಿ, ಚನ್ನಪಟ್ಟಣ ಬೆಂಗಳೂರಿನ ಭಾಗ ಅಂತ ಹೇಳಿ ನಾನು ಅವ್ರು ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಕರ್ನಾಟಕ ರಾಜ್ಯ ಬೆಂಗಳೂರಿನ ಭಾಗ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಲ್ಲಿಯ ಒಂದು ಆರ್ಥಿಕ ಶಕ್ತಿ ಏನಿದೆ, ಈ ಆರ್ಥಿಕ ಶಕ್ತಿನೇ ಇವತ್ತು ಇಡೀ ರಾಜ್ಯದ ಬೆಳವಣಿಗೆ ಕಾಣಲಿಕ್ಕೆ ನೀವು ಸಾಧ್ಯ ಆಗಿರ್ತಕ್ಕಂಥದ್ದು. ಇದು ಕೊಡುಗೆ ಒಬ್ಬರದೆಲ್ಲ ಬಹಳ ಜನದಿದೆ. ಜಾತಿ ಕೆರೆಕಟ್ಟೆ ನುಂಗಾಕಿದ್ರಿ, ಇವತ್ತು ಕೆರೆಗಳಲ್ಲಿ ಕೆಂಪೇಗೌಡರ ಹೆಸರು ಹೇಳ್ತಿರಲ್ಲ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ, ಯಾವ್ಯಾವ ಕೆರೆ ನುಗ್ಗಿದ್ದೀರಿ ನೀವು, ಬೇಕಪ್ಪಟ್ಟಿ ನಿಮಗೆ ಇವತ್ತು ಯಾವ ಮುಖ ಎತ್ಕೊಂಡು ನೀವು ಕೆಂಪೇಗೌಡರ ಹೆಸರು ಹೇಳ್ತೀರಿ? ಅಲ್ಲ, ಇದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ದೆಲ್ಲ ಇದೆಲ್ಲ ಯಾವುದೋ ಒಂದು ಇದೆಯಂತೆ. ಇಂದಿರಾನಗರದಲ್ಲಿ ಆಫೀಸು, ಡಿ ಎಲ್ ಎಫ್ ದು ಬ್ರಾಂಚ್ ಇದೆ ಅಲ್ಲಿ, ಎಲ್ಲ ಅಲ್ಲಿ. ಹೋಗಲಿ ಬನ್ನಿ ನೋಡೋಣ. ಈಗ ಎಲ್ಲ ಪಾಪ ಇವರಿಗೆ ನೋಡಿ, ಈಗೇನೋ ಅದಂತ ಹೇಳಿದ್ರಲ್ಲ ನೀವು, ಟೈಮ್ ಕೇಳ್ತಾರೆ ಅಂತ. ಇಲ್ಲಿ ತೆಲಂಗಾಣದಲ್ಲಿ ಹೋಗಿ ಚುನಾವಣೆ ನಡೆಸಬೇಕು, ಮುಖ್ಯಮಂತ್ರಿಗಳು ಛತ್ತೀಸ್ಗಢಗೆ ಹೋಗಬೇಕು. ನಾನು ಫ್ರೀ ಆಗಿದ್ದೀನಪ್ಪ, ಹತಾಶೆ ಆಗಿದ್ದೀನಿ, ನನಗೇನು ಕೆಲಸ ಇಲ್ಲ. ಈಗ ನಾನೇನು ಅವ್ರು ಯಾವಾಗ ಕರೆದ್ರು ಬರ್ಬೋದು, ಬ್ಯುಸಿ ಆಗಿರೋರು ಅವ್ರುಗಳು, ರಾಜ್ಯದ ಅಭಿವೃದ್ಧಿಯ ಭಾರನ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟವ್ರೆ, ಎಲ್ಲ ತಲೆ ಮೇಲೆ ಹೊತ್ಕೊಂಡು ಪಾಪ ಓಡಾಡ್ತಾವ್ರೆ. ಅದರಿಂದ ನನಗೆ ಅವ್ರು ಎಲ್ಲಿ ಕರೆದ್ರು ಸಿದ್ಧ ಇದ್ದೀನಿ ಚರ್ಚೆ ಮಾಡೋದಕ್ಕೆ. ಕೇಳ್ತೀನಿ, ನನ್ನ ಬೆಳೆಸಿರ್ತಕ್ಕಂತ ಜನ ಇವತ್ತೇನಾದ್ರೂ ಆ ಜಿಲ್ಲೆ ಆಗಬೇಕಾದ್ರೆ ನಾನಲ್ಲ ಕಾರಣ, ಆ ಜಿಲ್ಲೆ ಜನಕ್ಕೆ ಸೇರಬೇಕಾದ ಶ್ರೇಯಸ್ಸು ನನಗಲ್ಲ, ಅವರೇ ಹೇಳಿದ್ರಲ್ಲ ಹಾಸ್ನಲ್ಲಿ ಹುಟ್ಟಿದವನು ನಾನು. ಆದರೆ ನನ್ನ ಜೀವನ ಸಮಾಪ್ತಿ ಆಗೋದು ರಾಮನಗರದಲ್ಲಿ, ಜನ್ಮ ತಾಳಿರೋದು ಹಾಸನದಲ್ಲಾದರೂ ನನ್ನ ಜೀವನದ ಕೊನೆ ಅಂತ್ಯ ಕಾಣೋದು ಇದೇ ರಾಮನಗರದ ಮಣ್ಣಲ್ಲಿ. ಅದರಿಂದ ಜಿಲ್ಲೆ ಜನ ನನಗೆ ಇವತ್ತೇನು ಈ ಶಕ್ತಿ ಕೊಟ್ಟಿದ್ದಾರೆ, ಅವರಿಂದ ಇವತ್ತು ಜಿಲ್ಲೆ ಆಗಿದೆ. ಆ ಜಿಲ್ಲೆ ಜನಗಳ ಬೆಂಬಲ ಕೋರ್ತೀನಿ ನಾನು, ಯಾವ ಕಾರಣಕ್ಕೆ ಮಾಡಿದೆ, ಯಾಕೆಂದರೆ ಒಂದು ಕಡೆ ರಾಮನಗರ ರೇಷ್ಮೆ ನಗರ, ರಾಮನಗರ ಜಿಲ್ಲೆ ಇವತ್ತು ಹಲವಾರು ರಾಜ್ಯದ ಮೂಲೆ ಮೂಲೆಯಿಂದ ರೇಷ್ಮೆ ಕೂಡ ತಗೊಂಡ್ಬರ್ತಾರೆ ರೈತರು. ಇವತ್ತು ಯಾತಕ್ಕೆ 150 ಕೋಟಿ ವೆಚ್ಚದಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ, ಇವರು ಮಾಡಿದ್ರಾ? ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಯಾರು ಮಾಡಿದ್ದು? ರೈತರಿಗೋಸ್ಕರವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡವರು. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ಎಲ್ಲೆಲ್ಲಿದ್ರಿ ಇವರೆಲ್ಲ, ಏನೇನು ಮಾಡವ್ರೆ? ಯಾವ ಸಮಾಜದಾರ ಯಾರು? ಅವ್ರು ಹೇಳೋರಲ್ಲ, ಅವ್ರೇನು ಸಮಾಜದಾರಲ್ವಂತಲ್ಲ. ಯಾರು? ನಾನು ಅದನ್ನ ಗಣನೆಗೂ ತಗೊಳ್ಳಲ್ಲ ಬ್ರದರ್. ಜನ ತೀರ್ಮಾನ ಮಾಡ್ತಾರೆ. ಈಗ ಅಷ್ಟು ಅಭಿಮಾನ ಇದ್ದಿದ್ರೆ ಮೊನ್ನೆ ಏನು ಹೇಳಿದ್ರು, ಅದೇನು ನಿಮ್ಗಳ ಮುಂದೆ ನೋಡಿ, ಈಗ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟಿಗಳಿದೆ, ಮಂಡ್ಯದಲ್ಲೂ ಒಂದು ಯೂನಿವರ್ಸಿಟಿ ಇದೆ. ಮಂಡ್ಯ ಯೂನಿವರ್ಸಿಟಿಗೆ ಹೋಗಿ ಅಂದ್ರೆ ಹೋಗ್ತಾರ, ಮೈಸೂರು ಯೂನಿವರ್ಸಿಟಿಲೇ ಓದಬೇಕು ಅಂತಾರೆ, ಹೇಳ್ತಾ ಇದ್ರಲ್ವಾ ಮಂತ್ರಿಗಳು. ಹಾಗಿದ್ರೆ ಈ ಥರ ಯೂನಿವರ್ಸಿಟಿ ಅಣಬೆ ಬೆಳೆದಂಗೆ ಯಾಕೆ ಬೆಳೆಸ್ತಾ ಇದ್ದೀರಿ? ಮಂಡ್ಯದಲ್ಲಿ ಒಂದು ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಯೂನಿವರ್ಸಿಟಿ ಬೆಳೆಸೋಕ್ಕಾಗದೆ ಇದ್ಮೇಲೆ ಕಾಟಾಚಾರಕ್ಕೆ ಯಾಕೆ ಯೂನಿವರ್ಸಿಟಿ ಮಾಡಬೇಕು? ಕ್ಲೋಸ್ ಮಾಡಿ. ತುಮಕೂರಲ್ಲಿ ಒಂದು ಯೂನಿವರ್ಸಿಟಿ, ಕೋಲಾರದಲ್ಲಿ ಒಂದು ಯೂನಿವರ್ಸಿಟಿ, ಇಲ್ಲಿ ಬೆಂಗಳೂರಲ್ಲಿ 3 ಯೂನಿವರ್ಸಿಟಿ, ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದೀರಿ? ಮತ್ತೆ ಇವರು ಜನ ಹೋಗೋದು ಒಂದೇ ಕಡೆ ಅಂತ ಹೇಳ್ತಾರೆ, ಮತ್ತೆ ಇವ್ಯಾತಿಗೆ ಇಟ್ಕೊಂಡಿದ್ದೀರಿ? ನಿಮ್ಮ ಯೋಗ್ಯ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಕೂಲ್ಗಳಿಗೆ ಇನ್ನೂ ಟೀಚರ್ ಇಲ್ಲ,
ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮಕ್ಕಳು ಓದ್ಲಿಕ್ಕೆ ಏನೋ ಅದೇನಂತೂ ಭೂಮಿ ದಾನ ಮಾಡಿಬಿಟ್ಟವ್ರಂತೆ. ನೋಡಿದ್ದೀನಿ ಬೆಂಗಳೂರೊಳಗೆಲ್ಲ ದಾನ ಮಾಡಿ ಕಟ್ಟಿರೋದು ನೋಡಿದ್ದೀವಿ. ಯಾವ್ಯಾವ ಸರ್ಕಾರಿ ಭೂಮಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಟ್ಟೋರಲ್ಲಪ್ಪ ಅಂತಸ್ತಿನ ಮೇಲೆ ಅಂತಸ್ತು. ಏನು ಫ್ರೀಯಾಗಿ ಪಾಪ ಜನಕ್ಕೆ ಎಜುಕೇಷನ್ ಕೊಡ್ತಾವ್ರೆ. ಕನಕಪುರದಲ್ಲಿ ಟೀಚರ್ಗಳಿಲ್ಲ. ಒಂದು ಸರ್ಕಾರಿ ಶಾಲೆ ಒಳಗೆ ನಾನೇ ಎಂ ಪಿ, ಸರ್ಕಾರಿ ಶಾಲೆ ಅವನು ಪಟಾಲಮ್ಮು ಆ ಸ್ಕೂಲ್ ಟೀಚರ್ ಕಟ್ಟಿರೋ ಬಿಲ್ಡಿಂಗ್ನಲ್ಲಿ ಅವನು ವಾಸ ಇದ್ದ. 10 ವರ್ಷ ಆದರೂ ತೆಗಿಲಕ್ಕಾಗಲಿಲ್ಲ, ಅವನ್ನ ಅಲ್ಲಿಂದ ಖಾಲಿ ಮಾಡ್ಸೋಕ್ಕಾಗಲಿಲ್ಲ. ಇದು ಇವ್ರು ಬೆಳೆಸಿರೋ ಡಾ ಕನಕಪುರ. ಎಷ್ಟು ಖರೀದಿ ಮಾಡ್ತಾವ್ರೆ ಹಿಮಾಚಲ ಪ್ರದೇಶದಿಂದ? ಇವರಿಗೆ ಶಾರ್ಟೇಜ್ ಇದು 10,000 ಅಲ್ವಾ ಬ್ರದರ್? ಇವರೇ ಹೇಳ್ತಾ ಇರೋದು ಈಗ 10,000 ಶಾರ್ಟೇಜ್ಗೆ ಉತ್ತರ ಪ್ರದೇಶದಲ್ಲಿ ಏನೋ ಅರ್ಜಿ ಹಾಕೊಂಡಿದ್ದೀವಿ, ಪಂಜಾಬಲ್ಲಿ ಅರ್ಜಿ ಹಾಕೊಂಡಿದ್ದೀವಿ ಅಂತ ಹೇಳೋರಲ್ವಾ. ಇದು ನಂದಲ್ಲ ಮಾಹಿತಿ ಅವ್ರದೇ. ಎರಡೂ ರಾಜ್ಯದಿಂದ ಸೇರಿ ಎಷ್ಟು ಖರೀದಿ ಮಾಡ್ತೀವಿ ಅಂತ ಹೇಳೋರೆ? 700 ಏನೋ 700-800 ಯೂನಿಟ್ಟು. ಅದರಲ್ಲಿ ಅವರು ಬೆಳಗ್ಗೆ ಟೈಮ್ ಕೊಡಬೇಕಂತೆ, ನಾವು ರಾತ್ರಿ ಟೈಮ್ ಕೊಡಬೇಕಂತ. ಯಾಕಂದ್ರೆ ರೇಟ್ ಡೌನ್ ಇರ್ತದಲ್ಲ, ಆ ಟೈಮ್ ನಾವು ಕೊಡೋದು, ದುಡ್ಡು ನಾವು ಜಾಸ್ತಿ ಕಟ್ಟಿ ಇತ್ತಾನೆ ಮಾಡ್ತಿರೋದು. ಖರೀದಿ ಯಾಕೆ ಮಾಡ್ತಾ ಇದ್ದೀರಿ? 32,000 ಮೆಗಾ ಯೂನಿಟ್ನಲ್ಲಿ, ಮೆಗಾ ವ್ಯಾಟಲ್ಲಿ 6,000 ಮೆಗಾ ವ್ಯಾಟು ಹೈಡ್ರೋ ಪವರಲ್ಲಿ ಬರುತ್ತೆ, ವಾಟ್ರದ್ದು ಕೊರತೆ ಇದೆ. 6,000 ಮೈನಸ್ ಮಾಡಿಬಿಡಿ, ಆಯ್ತಪ್ಪ 3,000 ಈಗ ತಯಾರು ಮಾಡ್ತವ್ರೆ, ಇನ್ನು 50% ನೀರಿದೆ, ಇನ್ನೊಂದು 2 ತಿಂಗಳಿಗೆ ಆಗ್ಬೋದು ಅಂತ ರಿಪೀಟ್ ಹಾಕ್ಬಿಡಿ. ಮೈನಸ್ ಆದರೆ ಎಷ್ಟಾಯಿತು? 32,000 ಮೆಗಾ ವ್ಯಾಟಲ್ಲಿ 26,000 ಬಂತು, 26,000 ಇನ್ನು ಪ್ರೊಡಕ್ಷನ್ ಇರಬೇಕಲ್ಲ. ಅದರಲ್ಲಿ ಇವೆಂಥವ ಪವನ್ ಶಕ್ತಿ ಗಾಳಿ ಇಲ್ಲ ಈಗ, ಅದ್ರದ್ದು ಎಷ್ಟು ಬರ್ತಾ ಇದೆ ತೆಗೀರಿ, ಅದು ಮೈನಸ್ ಮಾಡಿಬಿಡಿ. ಇನ್ನುಳಿದಿದ್ದು ಪ್ರೊಡಕ್ಷನ್ಗೆ ಅವಕಾಶ ಇತ್ತಲ್ಲ, ಯಾತಕ್ಕೆ ನಿಲ್ಲಿಸ್ಕೊಂಡಿದ್ದೀರಿ? ಯಾಕೆ ಮಾಡಲಿಲ್ಲ ಅದನ್ನು? ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ? ನಾನು ಸರ್ಕಾರ ನಡೆಸಿದ್ದೀನಿ 20 ತಿಂಗಳು. ನನ್ನ ಕಾಲದಲ್ಲೂ ಲೋಡ್ ಶೆಡ್ಡಿಂಗ್ದು ಇಶ್ಯೂ ಬಂದಿತ್ತು, ಲೋಡ್ ಶೆಡ್ಡಿಂಗ್ ಅವಕಾಶ ಕೊಡಲಿಲ್ಲ ಅವತ್ತು ನಾನು. ಅವೆಲ್ಲ ಇತಿಹಾಸ ಇದೆ. ನಾನು ಅಂಕಿ ಅಂಶಗಳಿಲ್ಲದೆ ಯಾವ ವಿಷಯಗಳನ್ನು ಚರ್ಚೆ ಮಾಡೋಣ.